ಯುವ ರೈತರಿಗೆ ನಮಸ್ಕಾರ. ನಾವು ನಮ್ಮ ಯಂಗ್ ಫಾರ್ಮರ್ಗಳಿಗೆ ಹೇಳ್ತಾ ಇದ್ರೆ, ಯಾವುದೇ ಒಂದು ಅಗ್ರಿಕಲ್ಚರ್ ಆದರೆ ಒಂದು ಅಗ್ರಿಕಲ್ಚರ್ ತಿಳ್ಕೊಂಬಿಡಿ, ರೈತರ ಕೆಲಸ ರೈತರ ಹತ್ರ ಕಲೀರಿ ಅಂತ. ಅದೇ ರೀತಿ ಇವತ್ತು ನಾವು ಒಂದು ಸಕಲೇಶ್ಪುರದಲ್ಲಿದ್ದೀವಿ. ನಮ್ಮ ಸಕಲೇಶ್ಪುರ ಹೇಳಿ ಕೇಳಿ ಒಂದು ಇಡೀ ಕರ್ನಾಟಕದಲ್ಲೇ ಒಂದು ಹೈಯೆಸ್ಟ್ ಒಂದು ಕಾಡಂಬಂ ಬೆಳೆಯ ಪ್ರದೇಶ ಒಂದು ಟೈಮಲ್ಲಿ ಇತ್ತು. ಇತ್ತೀಚಿನಗಳಲ್ಲಿ ಮತ್ತೆ ಒಂದು ಕಂಬ್ಯಾಕ್ ಆಗ್ತಾ ಇದೆ. ಇವತ್ತು ನಾನಾದರೆ ಒಂದು ಕಾಡಂಬಂ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಪ್ರಾಮಿಸ್ ಮಾಡಿರೋ ಪ್ರಕಾರ ಒಂದು ಮುಂದಿನ ದಿನಗಳಲ್ಲಿ ಒಂದು ಮಾರ್ಕೆಟಿಂಗ್ ಜಾಸ್ತಿ ವೀಡಿಯೋ ಹೋಗುತ್ತೆ. ಯಾಕಂದರೆ ನಾನು ನಮ್ಮ ಆಫೀಸಲ್ಲಿ ಕುತ್ಕೊಂಡು ಒಂದು ಎಲ್ಲರಿಗೂ ಒಂದು ಆನ್ಲೈನ್ ಯುಗ ಹೇಳ್ಕೊಡ್ಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಇವತ್ತು ಊರಲ್ಲಿರೋದ್ರಿಂದ ನಾನೊಂದು ರಿಕ್ವೈರ್ಮೆಂಟ್ ಹೇಳ್ತಾ ಇದ್ದೀನಿ. ಸೋಮು ಸಾರು ಅವರಿಗೆ ಒಂದು 3000 ಟನ್ನು ಒಂದು ಬೀಟ್ರೂಟ್ ಬೇಕಾಗಿರುತ್ತೆ. ಅವರೇ ಒಂದು ಸೀಡ್ಸ್ ಕೊಡ್ತಾರೆ, ಇಲ್ಲಾಂತಂದರೆ ನೀವೇ ಒಂದು ಜಮೀನು ಕೊಟ್ಟರೆ, ಒಂದು 50 ಎಕರೆ ಜಮೀನು ಕೊಟ್ಟರೆ ಅವರೇ ಒಂದು ಬೆಳ್ಕೊಂಡು ಹೋಗ್ತಾರೆ. ಆ ರಿಕ್ವೈರ್ಮೆಂಟ್ ಏನಿರುತ್ತೆ ನಮ್ಮದು ಮೈನೇಜ್ ಇಂಡಿಯಾ ಮೆಂಬರ್ಗಳು ಅವ್ರದ್ದು ಒಂದು ನಂಬರ್ ಕಲೆಕ್ಟ್ ಮಾಡ್ಕೋಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಅವರಿಗೆ ವರ್ಷಕ್ಕೆ 3000 ಟನ್ನು ಒಂದು ಬೀಟ್ರೂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಅವರು ಜಮೀನು ನೀವೇ ಕೊಟ್ಟರೆ ಅವ್ರದ್ದು ಒಂದು ಅಮೌಂಟ್ ಇಷ್ಟು ಅಂತ ಕೊಟ್ಟು ಅವರೇ ಒಂದು ಬೆಳ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಅಂದರೆ ಅವರೇ ಒಂದು ಬೆಳ್ಕೊಂಡು ಹೋಗ್ತಾರೆ, ಇಲ್ಲ ಅಂತ ಅಂದರೆ ನೀವೇ ಒಂದು ಬೆಳ್ಕೊಡ್ಬೋದು. ಅವರೇ ಒಂದು ಸೀಡ್ಸ್ ಕೊಡ್ತಾರೆ. ಪ್ರೈಸು ಮಾರ್ಕೆಟ್ ಪ್ರೈಸು ಅವತ್ತಿನ ರೇಟ್ ಏನಿರುತ್ತೆ ಅದಕ್ಕೆ ಒಂದು ಪರ್ಚೇಸ್ ಮಾಡ್ತಾರೆ. ಪರ್ ಇಯರ್ 3000 ಟನ್ನು 50 ಎಕರೆ ಲ್ಯಾಂಡ್ ನೋಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಮೈನಿತ್ರಿಂಡ ಮೆಂಬರು ಯಾರ್ಯಾರು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಮ್ಮ ಅಶ್ವಿನಿ ಮೇಡಮು ಇನ್ನೊಬ್ಬರು ಎಕ್ಸ್ಪೋರ್ಟರ್ ಇದ್ದಾರೆ, ಅವರಿಗೆ ಬಂದು ಒಂದು 10 ಟನ್ ಒಂದು ಸಪೋಟ ಬೇಕಾಗಿರುತ್ತೆ. ಆಮೇಲೆ ಇದ್ರದ್ದು ಯಾವುದು ಕರ್ಬೂಜ ಒಂದು 10 ಟನ್ ಬೇಕಾಗಿರುತ್ತೆ. ಯಾರ್ಯಾರು ಒಂದು ಸರ್ವಿಸ್ ಕೊಡೋರು ಒಂದು ಮೈನೇಚರ್ ಇಂಡಿಯಾ ಮೆಂಬರು ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಆಮೇಲೆ ಮಾಡ ಹಾಗಲಕಾಯಿ ಒಂದು 4 ಟನ್ ರಿಕ್ವೈರ್ಮೆಂಟ್ ಇದೆ. ಮೈನೇಚರ್ ಇಂಡಿಯಾ ಮೆಂಬರ್ಗಳು ಯಾರ್ಯಾರಿರುತ್ತೆ ನಮಗೆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಯಾಕಂದರೆ ನಮ್ಮ ಪ್ರತಿಯೊಬ್ಬರು ಒಂದು ಎಜುಕೇಟೆಡ್ ಆಗಬೇಕು. ರೈತರುಗಳು ಮಾರ್ಕೆಟ್ ಬಂದು ಬರೀ ಬೆಂಗಳೂರಲ್ಲ, ಇಂಡಿಯಾ ಲೆವೆಲಲ್ಲಿ ಒಂದು ಮಾರ್ಕೆಟ್ ಇದೆ. ನಾವು ಒಂದು ಪ್ರತಿಯೊಂದು ಅವೇರ್ನೆಸ್ ಕೊಡ್ತಾ ಹೋಗ್ತೀವಿ. ಒಂದು ಸಲ ಒಂದು ಎಲಕ್ಕಿ ಬೆಳೆಯೋದು ಒಬ್ಬರ ಹತ್ರ ನೀಟಾಗಿ ಕಲ್ತ್ಕೊಂಡ್ರೆ ಒಂದು 2-3 ಹತ್ರ ಅದೊಂದು ಸಕ್ಸಸ್ ಕಾಣ್ತೀವಿ. ಆದರೆ ಒಂದು ಮಾರ್ಕೆಟ್ ಸಮೇತ ಒಂದು ಇಂಪಾರ್ಟೆಂಟ್ ಇರುತ್ತೆ. ನಾವು ಒಂದು ಪ್ರಾಮಿಸ್ ಮಾಡಿರೋ ಪ್ರಕಾರ ಇನ್ನು ಮುಂದಿನ ದಿನಗಳಲ್ಲಿ ಬರೀ ಒಂದು ಮಾರ್ಕೆಟಿಂಗ್ ವೀಡಿಯೋ ಹೋಗುತ್ತೆ. ನಿಮಗೆ ಎಲಕ್ಕಿ ಬೆಳೆಯೋದು ಹೆಂಗೆ, ಅದೆಷ್ಟು ಉದ್ದ ಅದೆಷ್ಟು ಆಗಲ ಅಂತ ಕೇಳಬೇಕು ಅಂದರೆ ನಮ್ಮ ದಿನೇಶ್ ಅಣ್ಣ ಮೂಡಿಗೆರೆ ಅವರು ಒಂದು ಸಕ್ಸಸ್ಫುಲ್ ಒಂದು ಕಾಡಮಂ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಒಂದು ಪ್ರಾಪರ್ ನಾಲೆಡ್ಜ್ ಇದ್ದಾರೆ. ನಮ್ಮ ಮೂಡಿಗೆರೆ ದಿನೇಶ್ ಅಣ್ಣ ಇರ್ಬೋದು, ನಮ್ಮ ವಂಕರಳ್ಳಿ ಧರ್ಮರಾಜ್ ಅಣ್ಣ ಇರ್ಬೋದು, ಅವರೆಲ್ಲ ಈ ಒಂದು ಎಲಕ್ಕಿನ ಟಿಶ್ಯೂ ಕಲ್ಚರ್ ಸಮೇತ ಮಾಡಿಸ್ತಾ ಈಗ ಸಕ್ಕರಲ್ಲಿ ಒಂದು 100% ಗ್ಯಾರಂಟಿ ಗಿಡ ಇದೆ. ನೀವು ಒಂದು ತೊಗೊಂಡು ಹಾಕೊಂಡ್ರೆ ಇದೇ ಒಂದು 70-80 ಬಿಡುತ್ತೆ. ನೆಕ್ಸ್ಟ್ ಇದನ್ನೇ ನೀವು ಮಲ್ಟಿಪಲ್ ಮಾಡ್ಕೋಬೋದು, ನಿಮ್ಮ ಜಮೀನಲ್ಲಿ ಹಾಕೋಬೋದು. ಸಿಂಪಲ್ ಮೆಥಡ್ ಟಿಶ್ಯೂ ಕಲ್ಚರ್ ಆದರೆ ಇದರಲ್ಲಿ ಒಂದು ಗಿಡ ಕಿತ್ತಿದ್ರೆ ಇದರಲ್ಲಿ ಒಂದು 5 ಕೆಜಿ ಬರುತ್ತೆ. ಅದನ್ನು ನೀವು ಮತ್ತೆ ಇದನ್ನು ಸಕ್ಕರ್ಗಳನ್ನ ಇಡೋಕ್ಕಾಗಲ್ಲ. ಟಿಶ್ಯೂ ಕಲ್ಚರ್ ಆಸ್ ಲೈಕ್ ಬನಾನ ಥರ, ನಿಮಗೆ ರೆಡ್ ಲೇಡಿ ಪಪ್ಪಾಯ ಥರ ಟಿಶ್ಯೂ ಕಲ್ಚರ್ ಗಿಡ ಅದೇ 100%. ಈಗ ನಿಮಗೆ ಮಿನಿಮಮ್ ಒಂದು ಟಿಶ್ಯೂ ಕಲ್ಚರ್ ಗಿಡ ಒಂದು 50 ರೂಪಾಯಿಗೆ ಸಿಕ್ತು ಅಂದರೆ 50 ಒಂದು ಎಕರೆಗೆ 500 ಗಿಡನ ಹಾಕೋಬೋದು. 1000 ಗಿಡ 1000 ಗಿಡ ಆಗ್ತು ಅಂದರೆ ಹೆಚ್ಚಿಗೆ ಈ ಗಿಡದಲ್ಲಿ ಒಂದು 3 ಕೆಜಿ ಇತ್ತು ಅಂದರೆ 1000 ಗಿಡದಲ್ಲೂ 3 ಕೆಜಿ ಥರ ಒಂದು ಡ್ರೈ ಪೇ ಕಡಮಮ್ಮ 3000 ಕೆಜಿ ಬಿಡುತ್ತೆ. ಅದೊಂದು 5-6 ವರ್ಷ ಆದಮೇಲೆ ಡೌನ್ ಆಗುತ್ತೆ. ಆದರೆ ಸಾಧಾರಣ ಯೂಸ್ ಆ್ಯಂಡ್ ತ್ರೋ ಥರ, ಈಗ ಟಿಶ್ಯೂ ಪೇಪರ್ ಥರ, ನಿಮಗೆ ಟವಲ್ ಥರ ಅಂದರೆ ಈ ಮದರ್ಕಂದು ನೀವು ತೊಗೊಂಡೋಗಿ ನಿಡ್ಕೋತು ಅಂತಂದರೆ ನಿಮಗೆ ಇದರಲ್ಲೇ ಬಂದು ನೀವು ಮಲ್ಟಿಪಲ್ ಇದು ಒಂಥರ ಜೀವನ ಪರ್ಯಂತ ಇರುತ್ತೆ ಸೈಕಲ್ಲು. ಈಗ ನಾಟಿ ಗಿಡ ನಮ್ಮ ಶ್ರೀನಿವಾಸ್ ಸರ್ಗೆ ಹೇಳ್ತಾ ಇದ್ದೀನಿ, ನಾನು ಒಂದು ಹಲವಾರು ವಿಚಾರಗಳ ಜೊತೆ ನಮ್ಮ ಜರ್ನಿ ಮಾಡ್ತಾ ಇದ್ದೆ ಸದಾಶಿವ ಸಾಗರ್ ಶ್ರೀನಿವಾಸ್ ಸರ್. ಅವ್ರೇನು ಮಾಡ್ತಿದ್ರು ಗಿಡಗಳೆಲ್ಲ ಸರ್ಚ್ ಮಾಡಿದ್ರು, ಅದನ್ನು ಟಿಶ್ಯೂ ಕಲ್ಚರ್ ಇದಾಕನ್ ಅದಾಕಂತ ಫೈನಲ್ ಅವರು ನಾಟಿ ಇವೆಲ್ಲ ಬಂದು ಒಂದು ನಾಟಿ ಗಿಡಗಳು. ನಿಮಗೆ ನಾಟಿ ಬೇಕಾ ಟಿಶ್ಯೂ ಕಲ್ಚರ್ ಬೇಕಾ ಅದನ್ನು ದಿನೇಶ್ ಅಣ್ಣ ಹತ್ರ ಇರ್ಬೋದು, ನಮ್ಮ ಧರ್ಮರಾಜ್ ಸರ್ ಹತ್ರ ಕೇಳಿರಿ. ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸೋಮು ಸಾರು ಅವರಿಗೆ ಬಂದು ವರ್ಷಕ್ಕೆ 3000 ಟನ್ನು ಒಂದು ಬೀಟ್ರೂಟ್ ಬೇಕು. ನಿಮಗೆ ಜಮೀನು ಆದರೂ ಲೀಸಿಗೆ ಕೊಡ್ಬೋದು, ಇಲ್ಲ ಅಂತಂದರೆ 50 ಎಕರೆ, ಇಲ್ಲ ಅಂತಂದರೆ ಅವರೇ ಬಂದು ಬೆಳ್ಕೋತಾರೆ, ನೀವೇ ಬೆಳ್ಕೊಡ್ಬೋದು. 2 ಥರ ಒಂದು ಆಪ್ಷನ್ ಇದೆ. ನಮ್ಮ ಮೆಂಬರ್ಗಳು ಯಾರದೇ ಬೇಕಾದ್ರೆ ಅವ್ರದ್ದು ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಆಮೇಲೆ ನಮ್ಮ ಅಶ್ವಿನಿ ಮೇಡಮ್ ಅವರು ಒಂದು ಇದು ಒಂದು ಸಪೋಟ ರಿಕ್ವೈರ್ಮೆಂಟ್ ಇದೆ. ಆಮೇಲೆ ನಮ್ಮ ಕರ್ಬೂಜ ಹಣ್ಣು ಮಸ್ಕ್ ಮಿಲನ್ ಒಂದು ರಿಕ್ವೈರ್ಮೆಂಟ್ ಇದೆ. ಮತ್ತು ಮಾಡಾಗಲಕಾಯಿ ಒಂದು 2 ಟನ್ ರಿಕ್ವೈರ್ಮೆಂಟ್ ಇದೆ. ನಮ್ಮ ಮುಂದಿನಗಳು ಈ ಥರ ಒಂದು ವೀಡಿಯೋಗಳು ಹಾಕ್ತಾ ಹೋಗ್ತೀವಿ. ನಮ್ಮ ಮೈನೇಚರ್ ಇಂಡಿಯಾ ಮೆಂಬರ್ಗಳು ಯಾರ್ಯಾರು ಒಂದು ಸೇಲ್ಸ್ ಮಾಡ್ಬೋದು, ಅವ್ರು ಯಾರ್ಯಾರು ಅವ್ರಿಗೊಂದು ಸರ್ವಿಸ್ ಕೊಡ್ಬೋದು, ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟು ನಾನು ಮಾತು ಹೇಳಿ ಮುಗಿಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಬರೀ ಒಂದು ಮಾರ್ಕೆಟಿಂಗ್ ವೀಡಿಯೋ ಹೋಗುತ್ತೆ. ನಮ್ಮ ಮೈನೇಚರ್ ಇಂಡಿಯಾ ಮೆಂಬರ್ಗೆ ಎಲ್ಲೆಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಜವಾನ್, ಜೈ ಕಿಸಾನ್.